ನಮಸ್ಕಾರ ವೀಕ್ಷಕರೇ, ದೊಡ್ಡವರ ಅಖಾಡ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ನಾನೀಗ ನಿಮಗೆ ಕೊಡಲಿದ್ದೇನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಸತ್ರ ನ್ಯಾಯಾಲಯದ ಮುಂದೆ ನಾನಿದ್ದೀನಿ. ಈ ನ್ಯಾಯಾಲಯಕ್ಕೆ ಒಂದು ವಿಶೇಷವಾದಂಥ ಐತಿಹ್ಯ ಇದೆ. ಇದು ಬೆಳಗಾವಿ ಜಿಲ್ಲೆಯ ಪ್ರಪ್ರಥಮ ನ್ಯಾಯಾಲಯ, ಅಂದರೆ ಮೈಸೂರು ಪ್ರಾಂತ್ಯವಾಗಿರುವಾಗ ಮೊದಲು ಆರಂಭವಾದ ನ್ಯಾಯಾಲಯ. ಇದು 1826 ಪೂನಾದ ನಂತರ ಇಲ್ಲಿಗೆ ಬರ್ತಾ ಇದ್ರು. ಅದಾದ ನಂತರ ಬೆಳಗಾವಿಯಲ್ಲಾಯಿತು ನ್ಯಾಯಾಲಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ನ್ಯಾಯಾಲಯದಲ್ಲಿ ವಾದ ಮಾಡಿದ್ದಾರೆ. ಅಷ್ಟು ದೊಡ್ಡ ಐತಿಹ್ಯ ಇದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತೇಳಿ ಭಾಳ ದೊಡ್ಡ ಹೋರಾಟಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಅದರ ಜೊತೆ ಜೊತೆಗೇ ಈ ಒಂದು ಲೋಕಸಭಾ ಕ್ಷೇತ್ರ ಏನಿದೆ, ಬೆಳಗಾವಿಯಲ್ಲಿ 2 ಲೋಕಸಭಾ ಕ್ಷೇತ್ರ ಬರುತ್ತೆ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ. 18 ವಿಧಾನಸಭಾ ಕ್ಷೇತ್ರ ಇದೆ, 2 ಜಿಲ್ಲೆಗಳಾಗಬೇಕು ಅಂತ ಭಾಳ ದೊಡ್ಡ ಹೋರಾಟ. ಚಿಕ್ಕೋಡಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಅವರ ಒಂದು ಆಧಿಪತ್ಯ ಭಾಳಷ್ಟು ವರ್ಷಗಳಿಂದ ಇತ್ತು. ನಂತರ ಅವರ ಮಗ ಗಣೇಶ್ ಹುಕ್ಕೇರಿ ಅವರು ಶಾಸಕರಾದರು. ಇದೀಗ BJPಯಿಂದ ಡಾಕ್ಟರ್ ಮಹಂತೇಶ್ ಕೌಟಗಿಮಠ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ, ಅಂದರೆ ಶಶಿಕಲಾ ಜೊಲ್ಲೆ ಅವರ ಪತಿ, ಭಾಳ ಸ್ಪರ್ಧೆಯಲ್ಲಿದ್ದಾರೆ. ಮಹಂತೇಶ್ ಕೌಟಗಿಮಠ ಕಳೆದ ಬಾರಿ ಗಣೇಶ್ ಹುಕ್ಕೇರಿ ಅವರ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು. ಹಾಗಾಗಿ ಅವರ ಬಗ್ಗೆ ಅನುಕಂಪ ಜಾಸ್ತಿ ಇದೆ. ಇಲ್ಲಿ ಬನ್ನಿ ಜನರ ಹತ್ರ ಕೇಳೋಣ, ಯಾರ ಬಗ್ಗೆ ಅನುಕಂಪ ತೋರಿಸ್ತಾರೆ, BJPನೋ ಕಾಂಗ್ರೆಸ್ಸೋ ಹುಕ್ಕೇರಿನೋ ಅಥವಾ ಕೌಟಗಿಮಠ ಅವರೋ, ಜನರು ಏನು ಹೇಳ್ತಾರೆ. ಅದರ ಜೊತೆ ಜೊತೆಗೇನೆ ನಾವು ಈ ಪ್ರತ್ಯೇಕ ಜಿಲ್ಲಾ ಹೋರಾಟಗಾರರೇನಿದ್ದಾರೆ ಅವರನ್ನು ಕೂಡ ಮಾತಾಡಿಸ್ತೀವಿ. ಅವರು ಕೂಡ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಇಲ್ಲಿ ಯಾರು ಗೆಲ್ಬೋದು ಈ ಬಾರಿ, ಗಣೇಶ್ ಹುಕ್ಕೇರಿ ಗೆಲ್ಬೋದಾ, ಕೌಟಗಿಮಠ ಗೆಲ್ಬೋದಾ? ಯಾನು ಎಷ್ಟೇನೋ ಇದಿಲ್ರಿ, ಎರಡೂ ಗಸಗಸೆ ಐತೆ. ಇದು ಇದು ಮಹಂತೇಶ್ ಕೌಟಗಿಮಠ, ಇದು ಇದು ಜೊಳೆ ಅನಸಬ್ ಜೊಳೆ ಅವರು. ಇವ್ರು ಬಂದ್ರೆ ಓಕೆನಾ BJPಯಿಂದ? ಇವ್ರು ಅಷ್ಟೇನ ಇಲ್ಲ ಇಲ್ಲಿ. ಇವರು ಇವರು ಬಿ ಜರ ಇಲ್ರಿ, ಇವ್ರು ಬರ್ಬೋದ್ರಿ ಸರ್. ಇಲ್ಲಿ ಯಾರು ಗೆಲ್ಬೋದು, ಗಣೇಶ್ ಹುಕ್ಕೇರಿ ಗೆಲ್ಬೋದಾ, ಕೌಟಗಿಮಠ ಗೆಲ್ಬೋದಾ, ಜೊಳೆ ಗೆಲ್ಬೋದು, ಯಾರು ಗೆಲ್ಬೋದು? ಕೌಟಗಿಮಠ ಗೆಲ್ಬೋದಾ, BJPಯಿಂದ? ಹೌದಾ, ಹಾಗೆ ಗಣೇಶ್ ಹುಕ್ಕೇರಿ ಕೆಲಸ ಮಾಡಿಲ್ವಾ? ಮಾಡಿದ್ದಾರೆ ಮಾಡಿದ್ದಾರೆ. ಮತ್ತೆ ಅವ್ರು ಯಾಕೆ ಬೇಡ ಇಲ್ಲಿ ಜಾಹೇಟ ಅವರ ಬರ್ತೆ ಇರಲಿಲ್ಲ, ಕೌಟಗಿಮಠ ಅವ್ರು ಬರಬೇಕು ಅಂತ ಆಸೆ ಇದೆಯಾ? ಅವ್ರು BJP, ಮುಸ್ಲಿಮ್ಸ್ BJP ವೋಟ್ ಹಾಕ್ತಾರಾ? ಹಾಕ್ತಾರಾ? ಓಕೆ ಫೈನ್ ಸರ್. ಇದು ಯಾರು ಸರ್? ಇದು ಕೌಟಗಿಮಠ. ಕೌಟಗಿಮಠ ಇದು ಶಾ ಅವರು. ಇದು ಅವರು, ಇವರು ಪ್ರಕಾಶ್ ಹುಕ್ಕೇರಿ ಅವರು. ಇದು ಜೊಲ್ಲೆ. ಏ ಪರವಾಗಿಲ್ಲ ಸರ್. ಪ್ರಕಾಶ್ ಈಗ ಪ್ರಕಾಶ್ ಹುಕ್ಕೇರಿ ಬೆಸ್ಟಾ, ಗಣೇಶ್ ಹುಕ್ಕೇರಿ ಬೆಸ್ಟಾ? ಅಪ್ಪ ಮಗ ನಮಗೇನು ರಾಜಕಾರಣದವ್ರು ಎಲ್ಲ ಎಲ್ಲ ನೋಡ್ರಿ, ಏನು ಅದೇನು ಹೇಳಬಾರ್ದಿಲ್ಲ. ಇರಲಿ ಬಿಡಿ ಸರ್, ಈ ಬಾರಿ ಯಾರು ಗೆಲ್ಬೋದು ಇಲ್ಲಿ ಅದೇನು ಗೊತ್ತಾಗೋದಿಲ್ಲ. ಇದ್ಯಾರು ಸರ್? ಇದು ಗಣೇಶ್ ಹುಕ್ಕೇರಿ. ಗಣೇಶ್ ಹುಕ್ಕೇರಿ. ಇದ್ಯಾರು? ಇದು ಜೊಲ್ಲೆ ಅವ್ರಿ. ಜೊಲ್ಲೆ ಅವರು. ಇದ್ಯಾರು? ಮಹಂತೇಶ್ ಕೌಟಗಿಮಠ. ಇದ್ಯಾರು? ಇದು ಅಮಿತ್ ಶಾ ರೀ. ಅಮಿತ್ ಶಾ. ಇಲ್ಲಿ ಯಾರು ಗೆಲ್ಬೋದು ಸರ್? ಅದನ್ನು ನಾವೇನು ಹೇಳಕ್ ಬರಲ್ವಾ? ಹಂಗೇನು ನಾವೇ ಹೇಳಕ್ ಬರಲ್ವಾ? ಏನು ಗೊತ್ತಾಗುತ್ತೆ, ಕಾಂಗ್ರೆಸ್ ಬೆಸ್ಟಾ BJP ಬೆಸ್ಟಾ? BJP. BJPಯಿಂದ ಕೌಟಗಿಮಠ ಬರಬೇಕಾ ಅಥವಾ ಜೊಲ್ಲೆ ಬರಬೇಕಾ? ಜೊಲ್ಲೆ ಅವರು. ಜೊಲ್ಲೆ ಅವ್ರು ಬಂದ್ರೆ ಆಗ್ತೀರಾ BJPಗೆ? ಓಕೆ ಫೈನ್. ಗಣೇಶ್ ಹುಕ್ಕೇರಿ ಗೆಲ್ಬೋದಾ, ಮಹಂತೇಶ್ ಕೌಟಗಿಮಠ ಗೆಲ್ಬೋದಾ ಅಥವಾ ಜೊಲ್ಲೆ ಗೆಲ್ಬೋದಾ? ಗಣೇಶ್ ಹುಕ್ಕೇರಿ. ಗಣೇಶ್ ಹುಕ್ಕೇರಿ ಗೆಲ್ಬೇಕಾ? ಯಾರು ಗೆಲ್ಬೋದು ಸರ್ ಇಲ್ಲಿ? ಗಣೇಶ್ ಹುಕ್ಕೇರಿ. ಗಣೇಶ್ ಹುಕ್ಕೇರಿ. ಓಕೆ. ಗಣೇಶ್ ಹುಕ್ಕೇರಿ. ಇದು ಇವ್ರು ಮಾತಾಡ್ರಿ. ಯಾರು ಗೆಲ್ತಾರೆ ಬರೀ ಇಲ್ಲಿ? ಈ ಸಲ BJP ಬರ್ಬೋದು. BJP. BJPಯಲ್ಲಿ ಕೌಟಗಿಮಠ ಬರ್ತಾರಾ, ಜೊಲ್ಲೆ ಬರ್ತಾರಾ? ನಮ್ಮ ಏನು ಗೊತ್ತಿಲ್ಲ. ಯಾರು ಬೆಸ್ಟು? ಎಲ್ಲ ಕೌಟಗಿಮಠ. ಎಲ್ಲ ನಮ್ಮವರು ಬರ್ತಾರೆ. ಎಲ್ಲ ನಮ್ಮವರು. ಯಾರು ಬಂದರು? BJP. ಆಯ್ತು ಶಬಾಶ್. ಯಾರು ಬರ್ತಾರೆ ಇಲ್ಲಿ?
ಇಲ್ಲಿ ಬಿಜೆಪಿ ಬರ್ಬೋದು. ಬಿಜೆಪಿ ಯಾರು ಬರ್ಬೋದು ಸರ್ ಇಲ್ಲಿ? ಯಾವ ಸರ್? ಬಿಜೆಪಿ ಸರ್. ಬಿಜೆಪಿ ಬರ್ತಾರೆ ಸರ್. ಯಾರು ಬರ್ಬೋದು, ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ ಆಗ್ಬೋದು. ಬಿಜೆಪಿ ಯಾರು ಬರ್ಬೋದು? ಬಿಜೆಪಿ. ಯಾರು ಬಿಜೆಪಿಯಿಂದ? ಕೌಟಗಿ ಮಠ ಬೆಸ್ಟ ಜೊಲ್ಲೆ ಬೆಸ್ಟ? ಕೌಟಗಿ ಮಠ. ಸರ್ ಇಲ್ಲಿ ಬಿಜೆಪಿ ಬರ್ತಾ ಕಾಂಗ್ರೆಸ್ ಬರುತ್ತಾ ಈ ಬಾರಿ? ಸರ್ ಗಣೇಶ್ ಹುಕ್ಕೇರಿ ಬರ್ತಾರಾ, ಕೌಟಗಿ ಮಠ ಬರ್ತಾರ? ಕೌಟಗಿ ಮಠ ಬರ್ತಾರೆ. ಹೌದಾ? ಇದ್ಯಾರು? ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ. ಇದು ಮಂತೇಶಣ್ಣ ಕೌಟಗಿ ಮಠ. ಯಾರು ಬೆಸ್ಟ್ ಇಲ್ಲಿಗೆ? ಮಂತೇಶಣ್ಣ ಕೌಟಗಿ ಮಠ. ಮಂತೇಶಣ್ಣ ಬೆಸ್ಟ, ಇವ್ರು ಬೆಸ್ಟ, ಇಬ್ರು ಸೇಮ್ ರೀ. ಇದ್ಯಾರು? ಇವರು ಜೊಲ್ಲೆ. ಜೊಲ್ಲೆ ಜೊಲ್ಲೆ ಒಟ್ಟಾರೆ ಬಿಜೆಪಿ ಬರುತ್ತೆ. ಹಾಂ, ಬಿಜೆಪಿ. ಓಕೆ. ಇದ್ಯಾರು ಸರ್? ಮಂತೇಶಣ್ಣ ಕೌಟಗಿ ಮಠ ರೀ. ಎಮ್ ಎಲ್ ಸಿ. ಇದು ಗಣೇಶ್ ಹುಕ್ಕೇರಿ. ಯಾರು ಗೆಲ್ಬೋದು ಈ ಬಾರಿ? ಇವ್ರು ಇಬ್ರು ನಿಂತಾರೆ ರೀ. ಹೌದು. ಮಂತೇಶಣ್ಣ ಗೆಲ್ಬೋದು ಸರ್. ಇದು ಜೊಲ್ಲೆ ಅವ್ರು ಬಂದ್ರೆ ಬಿಜೆಪಿಗೆ ಒಳ್ಳೇದಾದ್ರೆ ಅವ್ರು ಗೆಲ್ಬೋದು. ಅಣ್ಣ ಸಾಹೇಬ್ ಜೊಲ್ಲೆ ಬರ್ಬೋದು. ಸೊ ಇಲ್ಲಿ ಈ ಸಲ ಬಿಜೆಪಿ ಬರುತ್ತಾ? ಬರ್ಬೋದು. ಓಕೆ ಓಕೆ. ಯಾರು ಬರ್ಬೋದು ಈ ಬಾರಿ ಇಲ್ಲಿ? ಗಣೇಶ್ ಹುಕ್ಕೇರಿ. ಗಣೇಶ್ ಹುಕ್ಕೇರಿ. ಯಾರು ಬರ್ಬೋದು? ಗಣೇಶ್ ಹುಕ್ಕೇರಿ. ಗಣೇಶ್ ಹುಕ್ಕೇರಿ ಜೊಲ್ಲೆ ಅವ್ರು ಬರ್ತಾರೆ. ಜೊಲ್ಲೆ ಜೊಲ್ಲೆ ಅವರಾ? ಇದ್ಯಾರು? ಬಿಜೆಪಿ. ಬಿಜೆಪಿ. ಇದು ಕಾಂಗ್ರೆಸ್. ಯಾರು ಗೆದ್ರೆ ಒಳ್ಳೇದು? ಬಿಜೆಪಿ. ಬಿಜೆಪಿ. ಮಹಂತೇಶ್ ಕೌಟಗಿ ಮಠ. ಮಹಂತೇಶ್ ಕೌಟಗಿ ಮಠ ಬೆಸ್ಟ, ಜೊಲ್ಲೆ ಬೆಸ್ಟ, ಇಬ್ಬರು ಒಂದೇ ಪಾರ್ಟಿ ಒಂದೇ ಬಿಜೆಪಿ ಗೆಲ್ಲತ್ತೆ ಅಂತ ನೀವು ಹೇಳೋದು? ಓಕೆ. ಇದ್ಯಾರು ಸರ್? ಗಣೇಶ್ ಹುಕ್ಕೇರಿ. ಇದ್ಯಾರು ಸರ್? ಮಹಂತೇಶ್ ಮಹಂತೇಶ್ ಕೌಟಗಿ. ಯಾರು ಗೆಲ್ಬೋದು ಈ ಬಾರಿ ಇಲ್ಲಿ? ಐಡಿಯಾ ಇಲ್ವಾ? ಐಡಿಯಾ. ಇದ್ಯಾರು ಸರ್? ಗಣೇಶ್ ಹುಕ್ಕೇರಿ. ಇದು ಮಹಂತೇಶ್. ಅಣ್ಣ ಯಾರು ಗೆಲ್ಬೋದು ಇಲ್ಲಿ? ಯಾರು ಗೆಲ್ಬೋದು ಇಲ್ಲಿ? ಯಾರು ಗೆಲ್ಬೋದು ಇಲ್ಲಿ? ಯಾರು ಫೇಮಸ್ ಇಲ್ಲಿ ಗೆಲ್ಬೋದ? ಇಲ್ಲಿ ಯಾರು ಗೆಲ್ಬೋದು ಸರ್? ಬಿಜೆಪಿ. ಕೌಟಗಿ ಮಠ ಬಿಜೆಪಿ. ಬಿಜೆಪಿ ಕೌಟಗಿ ಮಠಕ್ಕೆ ಒಳ್ಳೇದ ಜೊಲ್ಲೆ ಇದ್ರೆ ಒಳ್ಳೇದ? ಬಟ್ ಬಿಜೆಪಿ ನೋಡಿ, ನಮ್ಗೆ ಬಿಜೆಪಿ ಬರ್ತದೆ. ಬಿಜೆಪಿ. ಓಕೆ. ಇದ್ಯಾರು? ಮಹಂತೇಶ್ ಅಣ್ಣ. ಇದು ಗಣೇಶ್ ಅಣ್ಣ. ಯಾರು ಗೆಲ್ಬೋದು, ಯಾವ ಅಣ್ಣ ಗೆಲ್ಬೋದು ಏನ್ರಿ? ಯಾರು ಗೆಲ್ಬೋದು ಈ ಸರಿ ಇಲ್ಲಿ? ಯಾರು ಗೆದ್ರೆ ಒಳ್ಳೇದು? ಏ, ಎಲ್ಲರೂ ಒಳ್ಳೇದಾರೆ. ಓಕೆ. ನಿಮ್ಮ ಫೇವ್ರೇಟ್ ಯಾರು, ಗಣೇಶ್ ಅಣ್ಣ ಮಹಂತೇಶ್ ಅಣ್ಣ? ಇಬ್ಬರು ನಮ್ಮ ಊರವರು. ಓಹೋ, ಹಂಗೆ. ಯಾರು ಗೆದ್ರೆ ಒಳ್ಳೇದು? ಯಾರು ಗೆಲ್ಬೋದು ಸರ್? ನೋಡ್ಬೇಕು ಸರ್, ಇನ್ನೂ ಡಿಸೈಡ್ ಆಗಿಲ್ಲ. ಡಿಸೈಡ್ ಇಲ್ಲ. ಯಾರು ಗೆಲ್ತಾರ ಇಲ್ಲಿ? ಗುಡ್ ಡಿಸೈಡ್. ಕೊನ್ ಜೀತೆಗ ಏ ಬಾರಿ ಇದಾರೆ? ರಾಮರ್ ಜಗನ್ನಾಥ್ ಅನ್ನಸ್ತ ಮಾರಿ ಅಬ್ಬಿ ಹತ್ತನೇ ಇದೆ. ಕೊನ್ ಜೀತೆಗ ಅಣ್ಣ ಏ ಕೊನ್ ಕೌಟಗಿ ಮಠ ಬೋಲೋ ಐಸಾ ಅಣ್ಣ ಸಿಗ ಅಣ್ಣ.